हेलो एवरीबॉडी एंड वेलकम टू gohash.in। हाल ही में आया हुआ केस ईश्वरप्पा का बयान, जहां पर उन्होंने केसरी फ्लैग के बारे में बात किया था और नेशनल फ्लैग को जिस तरह से कंपेरिशन करा था, उस पर काफ़ी विवाद हुआ। इस पर आज होम मिनिस्टर ज्ञानेंद्र जी ने आज इस पर बयान दिया, कहा कि ईश्वरप्पा ने क्या स्टेटमेंट गलत कहा है और मीडिया से किस तरह से बता रही है। उन्होंने कुछ भी गलत नहीं कहा और नेशनल फ्लैग को उन्होंने इंसल्ट भी नहीं किया। आइए देखते हैं। ಈಶ್ವರಪ್ಪನವರು ಏನು ಹೇಳಿದ್ರು ಅಂತಂದ್ರೆ ರೆಕಾರ್ಡ್ ಮಾತ್ರ ಐತೆ, ಎಲೆಕ್ಟ್ರಾನಿಕ್ ಮಾಧ್ಯಮ ಇರುತ್ತೆ, ಯಾವ ಶಬ್ದ ಹೇಳಿದ್ದಾರೆ ಈಶ್ವರಪ್ಪ? ರಾಷ್ಟ್ರಧ್ವಜ ವಿರೋಧಿಯಾಗಿ ಈಶ್ವರಪ್ಪನವರು ಏನು ಮಾತಾಡಿದ್ದಾರೆ ಅಂತ ಹಾಕು, ಏನೇನು ಉರುಳಿಲ್ಲ ಅದರಲ್ಲಿ. ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಶಿವಮೊಗ್ಗದಲ್ಲಿ ಜೂನಿಯರ್ ಕಾಲೇಜ್ ಎದುರುಗಡೆ ರಾಷ್ಟ್ರಧ್ವಜವನ್ನು ಇಳಿಸಿ ಕೇಸರಿ ಧ್ವಜವನ್ನು ಏರಿಸುವುದು ಒಂದು ಮೂರು ಸಾರಿ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್. ನನಗೂ ಗಡಿಬಿಡಿ ಆಯಿತು. ಶಿವಮೊಗ್ಗ ಎಸ್ ಪಿ ಫೋನ್ ಮಾಡಿ ಕೇಳಿದೆ, ಸರ್ ನಾನು ಅಲ್ಲೇ ಇದ್ದೀನಿ, ಶಾಲೆ ಎದುರುಗಡೆ ಯಾವಾಗಲೂ ಯಾರೂ ಫ್ಲಾಗ್ ಹಾಕಲ್ಲ, ಕಾರ್ಯಕ್ರಮಗಳನ್ನು ಬಿಟ್ಟರೆ, ಸ್ವಾತಂತ್ರ್ಯ ದಿನಾಚರಣೆ ದಿನ ಗಣರಾಜ್ಯೋತ್ಸವ ವಿಶೇಷ ಸಂದರ್ಭ ಬಿಟ್ಟರೆ ಯಾರು ದಿನನಿತ್ಯ ಅಪೋಲಲ್ಲಿ ಧ್ವಜ ಇರಲ್ಲ. ಹಾಗಾಗಿ ಆ ಧ್ವಜವನ್ನು ಇಳಿಸೋ ಪ್ರಶ್ನೆ ಬರಲಿಲ್ಲ. ಅಲ್ಲಿ ಖಾಲಿ ಇದ್ದಂಥ ಫ್ಲಾಗ್ ಪೋಲ್ ಇದೆ, ವಿದ್ಯಾರ್ಥಿ ಪರಿಷತ್ ಧ್ವಜನ ಅದು ಕಟ್ಟಿದ್ದಾನೆ, ಆಮೇಲೆ ಪೊಲೀಸರು ಹೇಳಿದ್ರ ಮೇಲೆ ಇಳಿಸಿಕೊಂಡೋಗಿದ್ದಾರೆ. ಅದನ್ನ ಇವ್ರು ಹೇಳ್ತಾರೆ ರಾಷ್ಟ್ರಧ್ವಜ ಇಳಿಸಿ ಇನ್ನು ಹತ್ತಿದ್ದಾರೆ ಅಂತ. ಸ್ವತಃ ಮೊನ್ನೆ ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕರು ಕಾಂಗ್ರೆಸ್ ಏನು ಮುಖಂಡರು ಅದನ್ನು ಹೇಳ್ತಾ ಇದ್ರು, ಅಲ್ಲೇ ರೆಕಾರ್ಡ್ ಆಗಿದೆ. ಅದಕ್ಕಿಂತ ಅವರು ಕೆಂಪುಕೋಟೆ ಮೇಲೆ ಕೇಸರಿ ಧ್ವಜ ಹಾಕದ ಅನ್ನೋದ್ರ ಬಗ್ಗೆ ಚಿನ್ನ ಇದು ಮಾಡ್ತಾರೆ. ಎಲ್ಲಿ ಹಿಂದೆ ಹೇಳಿದ್ದಾರೆ, ಯಾವ ಕಾನ್ಸೆಪ್ಟ್ ಅಲ್ಲಿ ಹೇಳಿದ್ದಾರೆ? ಮೀಡಿಯಾದವರು ಕೇಳಿದ್ದಾರೆ ಕೆಂಪುದ ಕೋರ್ಟ್ ರೆಡ್ ಫೋರ್ಟ್ ಮೇಲೂ ಹಾರ್ಬೋದಾ ಕೇಸರಿ ಧ್ವಜ ಒಂದು ದಿವಸ? ಈಗೆಲ್ಲ 200-300 ವರ್ಷದ ನಂತರ ಅದಾದರೂ ಆಗ್ಬಿಡ್ಬೋದು ಅಂತ ಅಲ್ಲಿ ಹೇಳಿದ್ದಾರೆ. ನಾನು ಅದನ್ನ ರೆಕಾರ್ಡ್ ನೋಡಿದ್ದೀನಿ, ಎಲ್ಲೂ ಕೂಡ ರಾಷ್ಟ್ರಧ್ವಜಕ್ಕೆ ಅವ್ರು ಹೇಳಿದ್ದಾರೆ ರಾಷ್ಟ್ರಧ್ವಜ ನಮ್ಮ ತಾಯಿ ಇದ್ದ ಹಾಗೆ ರಾಷ್ಟ್ರಧ್ವಜಕ್ಕೆ ಅಪಮಾನ ಆಗ ಮಾಡುವಂಥವ್ರು ರಾಷ್ಟ್ರದ್ರೋಹಿಗಳು ಅಂತ ಅದೇ ಸಂದರ್ಭದಲ್ಲಿ ಈಶ್ವರಪ್ಪನವ್ರ ಬಾಯಿಂದ ಬಂದಿದೆ. ಇದನ್ನ ಏನೂ ಇಲ್ಲ, ಮುಳುಗೋನಿ ಹುಲ್ಕಟ್ಟಿ ಆಧಾರ ಅಂತ ಕಾಂಗ್ರೆಸ್ನವರಿಗೆ ಇವತ್ತಿನ ಸರ್ಕಾರದ ನಡವಳಿಕೆಯಿಂದಾಗಿ ಅವ್ರಿಗೇನು ಇಶ್ಯೂಗಳಿಲ್ಲ. ಇದ್ಯಾವುದೋ ಒಂದು ಬ್ಯಾಡದಿಂದ ಇಶ್ಯೂನ ತಗೊಂಡು ಇಡೀ ಸಾಮಾನ್ಯ ಜನರ ಬಗ್ಗೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗಬೇಕಾದಂಥ ವಿಧಾನಸಭೆಯನ್ನು ವಿಧಾನ ಪರಿಷತ್ತನ್ನು ಸ್ಟಾಲ್ ಮಾಡುವಂಥ ಏನು ಕೆಲಸ ಆಗಿದೆ ಇದನ್ನು ಜನ ನೋಡ್ಕೊಳ್ಬೇಕು. ನಾವು ಕೂಡ ಹೇಳ್ತಾ ಇದ್ದೀವಿ, ಇದು ಯಾವ ಥರದ ಕಾಂಗ್ರೆಸ್ಸಿನ ಕಾರ್ಯಕರ್ತ ಅವರು ಅದನ್ನು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಅವರು ಬಿಜೆಪಿ ಅವರು ಅಭಿವೃದ್ಧಿ ಮಾಡಿಲ್ಲ, ಆ ಕಾರಣಕ್ಕಾಗಿ ತಮ್ಮ ಅಭಿವೃದ್ಧಿ